ಇರುತ್ತೆ. ಅದು ಹೊಸದು ಬರ್ತದೆ, ಅದು ಟಿಗೌನ್ ಅಂತ ಬರುತ್ತೆ. ಅದು ಯಾವಾಗ ನೆಕ್ಸ್ಟ್ ಇಯರ್ ಅವ್ರು ಮಾಡ್ತೀನಿ. ಅದು ಸರ್ ಅದು ಬಂದ್ಬಿಟ್ಟು ಎಲೆಕ್ಟ್ರಿಕ್ಕು IB6 ಅದು ಯಾವಾಗ ಲಾಂಚ್ ಆದ ನೆಕ್ಸ್ಟ್ ಇಯರ್. ಸೊ ಅದು ಅರೌಂಡ್ ಇನ್ನೂ ಅದ್ರ ಲಾಂಚ್ ಪರ್ಟಿಕ್ಯುಲರ್ ಡೇಟ್ಸ್ ಏನು ಎಲ್ಲೂ ಹೇಳಿಲ್ಲ, ಬಟ್ 25 ಅಂತ ಹೇಳ್ಬೋದು. ಈಗ ನೋಡ್ತಾರೆ ಇದು ಟಿಗೌನೇ ಫೇಸ್ಲಿಫ್ಟ್ ಮಾಡಲ್ಲ ಇದು. ಹ್ಞೂ ಸರ್, ಇದು ಪೆಟ್ರೋಲ್ ಮಾಡಲ್ಲ. ಏನು ಬರುತ್ತೆ ಫೀಚರ್ಸ್ ಏನಿದೆ? ಓಲ್ಡ್ ಒನ್ ಹೊಸರ್ಗೆ ಏನು ಡಿಫ್ರೆನ್ಸ್ ಇದೆ ಫೀಚರ್ಸ್ ಅದೇನಲ್ಲಿ? ಸರ್ ಓಲ್ಡ್ ಒನ್ ಬಂದುಬಿಟ್ಟು ನಿಮಗೆ ಯುರೋಪಿಯನ್ ಕಂಟ್ರೀಸಲ್ಲಿ ಅಷ್ಟೇ ಓಲ್ಡ್ ಒನ್ ಇತ್ತು ಆಗ, ಬಟ್ ಇದು ಇಂಡಿಯಾಗೆ ಲಾಂಚ್ ಆಗಿದ್ದು ರೀಸೆಂಟಾಗಿ. ನೀವು ಒಂದು ಫೀಚರ್ಸ್ ಏನಿದೆ ಅದು ಅಪ್ಡೇಟ್ ಆಗಿ? ಅದು ಸರ್ ಫೀಚರ್ ಬಂದ್ಬಿಟ್ಟು ನಿಮಗೆ 40+ ಆಡೋ ಫೀಚರ್ಸ್ ಬರುತ್ತೆ. ಬೈ ಸ್ಟ್ಯಾಂಡರ್ಡ್ ಅಂದರೆ ಹಾಂ, ನಿಮಗೆ ESC ಬರುತ್ತೆ, ಎಲೆಕ್ಟ್ರಾನಿಕ್ ವಿಷಯದಲ್ಲಿ ಬರುತ್ತೆ, ಬಂದ್ಬಿಟ್ಟು ಅದೊಂದು ಫೀಚರ್ ಬರುತ್ತೆ. ಹಾಂ, ಅದಾದ್ಮೇಲೆ ನೆಕ್ಸ್ಟ್ ವೆಂಟಿಲೇಟರ್ ಸೀಟ್ಸ್ ಬರುತ್ತೆ. ಹಾಂ, 6 ಏರ್ ಬ್ಯಾಗ್ಸ್ ಬರುತ್ತೆ. ಹಾಂ, ಇದು ಒಟ್ಟಾರೆ ಟಾಪ್ ಎಂಡ್ ಆಯಿತು. ಇದು ಟಾಪ್ ಎಂಡ್. ಹಾಂ, ಎಷ್ಟು ವೇನ್ ಇದೆ ಅದರಲ್ಲಿ? 3 ವೇರಿಯಂಟ್ಸ್ ಬರುತ್ತೆ. 3 ವೇರಿಯಂಟ್ಸ್ ಬರುತ್ತೆ. ಹಾಂ, ಕಂಫರ್ಟ್ ಲೈನ್, ಐಲ್ಯಾಂಡ್ ಟಾಪ್ ಲೈನ್ ಅಂದ್ಬಿಟ್ಟು. ಹಾಂ, ಏನು ಐಲ್ಯಾಂಡ್ ಪ್ಲಸ್ ಇನ್ನೊಂದು ಮಾಡ್ತಾರೆ. ಈ ನೋಡ್ತಾರೆ ಐಲ್ಯಾಂಡ್ ಯಾವ ವೇರಿಯಂಟ್ ಇದು? ಸರ್ ಟಾಪ್ ಟೆನ್ ಸರ್. ಹಾಂ ಹಾಂ, ಸರ್ ಏನು ಹೇಳಿ? ಸರ್ ಆಟೋ ಇದೆ ಸರ್. ಸರ್ 21 ಇದೆ ಸರ್ ಆಟೋ. ಬೇರೆ ಏನೇನು ಡಿಫ್ರೆನ್ಸ್ ಇದೆ ಫೀಚರ್ಸ್ ಅಲ್ಲಿ? ಈಗ ಬೇಸ್ಕು ಟಾಪ್ ಏನು ಡಿಫ್ರೆನ್ಸ್ ಆಯಿತು ಫೀಚರ್ಸ್ ಅಲ್ಲಿ? ಸರ್ ಅದು ನಿಮಗೆ ಡೈಮಂಡ್ ಕಟ್ ಅಲ್ಲ ಯೂಸ್ ಬರಲ್ಲ, ನಾರ್ಮಲ್ ವೀಲ್ಸ್ ಬರುತ್ತೆ. ಹಾಂ, ಸ್ಟೀಲ್ ವೀಲ್ಸ್ ಬರುತ್ತಾ ಬೇಸ್? ಹಾಂ, ಅದೇ ಟಾಪ್ ಎಂಡ್ ಅಲ್ಲಿ ನಿಮಗೆ ಡ್ರಿಲ್ ಟೋನ್ ಅಲ್ಲ ಯೂಸ್ ಬಂದಿದೆ. ಹಾಂ, ಅದನ್ನು ಇದು ಫ್ರಂಟ್ ಫಾಗ್ ಲೈಟ್ಸ್ ಏನು ಬರಲ್ಲ ನಿಮಗೆ? ಹಾಂ ಹಾಂ ಹಾಂ, ಫ್ರಂಟ್ ಏನೇನು ಚೆನ್ನಾಗಿ ಸಹ ಇದೆ ಗಾಡಿ ಅಲ್ಲಿ? ಫ್ರಂಟಲ್ಲಿ ಫ್ರಂಟ್ ಟಾಪ್ ಅಲ್ಲಿ ಏನು ಸಿಗುತ್ತೆ ಅಂದರೆ ಫೀಚರ್ಸು? ಸರ್ ಕಂಫರ್ಟ್ ಲೈನ್ ನಿಮಗೆ ಫಾಗ್ ಲೈನ್ಸ್ ಇರಲ್ಲ. ಹಾಂ, ಇದ್ರಲ್ಲಿ ಫಾಗ್ ಲೈನ್ಸ್ ಇರುತ್ತೆ, ಅದು ನಿಮ್ಮ ಅದೇ ಪ್ರಾಬ್ಲಮ್ ಇದೆ. ಹಾಂ, ಮತ್ತೆ ನಿಮಗೆ ಅಲೋಜನ್ ಲೈಸ್ ಬರುತ್ತೆ. ಹಾಂ, ಇದ್ರಲ್ಲಿ ಅಡ್ಜಸ್ಟ್ ಎಲ್ಲ ಪ್ರೊಜೆಕ್ಟ್ ರಿಲೇಟೆಡ್ ಲ್ಯಾಂಪ್ಸ್ ಬರುತ್ತೆ. ಮಿಡ್ವೆಂಡಲ್ಲಿ ಸಿಗುತ್ತಲ್ಲ ಮಿಡ್ವೆಂಡಲ್ಲಿ? ಎಕ್ಸ್ಟೀರಿಯರ್ ಸೇಮ್ ಇದೆ ಸರ್, ಡಿಫ್ರೆನ್ಸಸ್ ಇಲ್ಲ. ಅಂದರೆ ಟಾಪ್ ಅಂಡ್ ಅದೇ ಮಿಡ್ವೆಂಡಲ್ಲಿ ಲೈಸ್ ಬರುತ್ತಾ? ಬೇಸಲ್ ಅಷ್ಟೇ ಅಲೋಜನ್ ಲೈಟ್ಸ್. ಅಲೋಜನ್ ಲೈಟ್ಸ್ ರಿಲೇಟೆಡ್ ಬೇ ಟಾಪ್ ಅಂಡ್ ಮಿಡ್ವೆಂಡ್ ಕಷ್ಟ ಮಿಡ್ವೆಂಡ್ ಬರುತ್ತೆ. ಹಾಂ, ಲೈಟ್ಸ್ ಏನೇ ಚೇಂಜಸ್ ಆಗಿದೆಯಾ ಫೇಸ್ ಶಿಫ್ಟಲ್ಲಿ ಏನಾರು? ಸರ್ ಏನಿಲ್ಲ, ಬೈ ನ್ಯಾಚುರಲ್ ಏನಿದೆ. ಹಾಂ, 40 ಫೀಚರ್ಸ್ ಏನೇನು ಚೇಂಜಸ್ ಆಗಿದೆ? ನೀವು 40 ಫೀಚರ್ಸ್ ಅಂದರೆ ಏನೇನು ಬರುತ್ತೆ 40 ಫೀಚರ್ಸಲ್ಲಿ ಚೇಂಜಸ್ ಆಗಿದೆ ಫೀಚರ್ಸಲ್ಲಿ? ಸರ್ 40+ ಫೀಚರ್ಸ್ ಅಂತಂದರೆ ನಿಮಗೆ ಲೈಕ್ ಏರೋಡೈನಾಮಿಕ್ಸ್ ಆಗಿರ್ಬೋದು. ಹಾಂ, ಇದು ಸುಮ್ಮನೆ ಕ್ಯಾರೆಕ್ಟರ್ ಲೈನ್ಸಲ್ಲಿ ಬಂದಿದೆಯಲ್ಲ, ಇದು ಜಸ್ಟ್ ಟೇಕ್ ಆಫ್ ಡಿಸೈನ್ಗೆ ಕೊಟ್ಟಿಲ್ಲ. ಇದು ಬಂದುಬಿಟ್ಟು ನಿಮಗೆ ವೆಹಿಕಲ್ದು ವಿಂಡ್ ಬ್ಲಾಸ್ಟ್ ಏನಿದೆ ಅದನ್ನ ಅವಾಯ್ಡ್ ಮಾಡುತ್ತೆ. ಹಾಂ, ಹಾಗೆ ಸನ್ ರೂಫ್ ಓಪನ್ ಮಾಡ್ಕೊಂಡೋದ್ರು ವೆಹಿಕಲ್ ಸ್ಟೆಬಿಲಿಟಿ ಕೂಡ ನಿಮಗೆ ವೆಹಿಕಲ್ಸ್ ಆದರೆ ವಿಂಡ್ ಬ್ಲಾಸ್ಟ್ ಆದಾಗ ವೆಹಿಕಲ್ ಸನ್ ರೂಫ್ ನಾರ್ಮಲ್ ಆಯಿತು. ಸನ್ ರೂಫ್ ನಾರ್ಮಲ್. ಹಾಂ, ಮತ್ತೆ ಏನೇನು ಬರ್ತದೆ ಆಮೇಲೆ ಫೀಚರ್ಸ್? ಮತ್ತೆ ಫೀಚರ್ಸ್ ಆಮೇಲೆ ನೆಕ್ಸ್ಟ್ ಇದು ಲೇಸರ್ ವೆಲ್ಡಿಂಗ್ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಹಾಂ, ಇದರಿಂದ ನಿಮಗೆ ಆ್ಯಂಟಿ ಕರೋಷನ್ ಎಲ್ಲ ಬೇಗ ಆಗಲ್ಲ. ಹಾಂ ಹಾಂ, ಎಷ್ಟು ಕಲರ್ ಸಿಗುತ್ತೆ ಈಗ ಹೊಸ ಫೇಸ್ ಲಿಫ್ಟ್ ಅಲ್ಲಿ? 6 ಕಲರ್ ಸಿಗುತ್ತೆ. ಹಾಂ, ಅಂದ್ರೆ ಈಗ ಯಾರು ಬರುತ್ತೆ ಕಲರ್ಸ್ ಅಂತದ್ದು? ನಮಗೆ ವೈಟ್ ಕಲರ್ ಆಗಿರ್ಬೋದು, ಲಾವಾ ಬ್ಲೂ, ವೈಟ್ ಕಲರ್ ರೆಡ್, ಹಾಂ ರೈಸಿಂಗ್ ಬ್ಲೂ, ಹಾಂ ಕುಕುಮ ಎಲ್ಲೋ ಅಂದ್ರೆ ಟಾಪ್ ಎಂಡ್ ಅಂತ ಸರ್. ಟಾಪ್ ಎಂಡ್ ಬಟ್ ಮ್ಯಾನ್ಯುಯಲ್. ಮ್ಯಾನ್ಯುಯಲ್ 6 ಏರ್ ಬ್ಯಾಗ್ಸ್ ಸರ್. 6 ಏರ್ ಬ್ಯಾಗ್ಸ್ ಬರುತ್ತೆ ನಮ್ಮಲ್ಲಿ. ಕಂಫರ್ಟ್ ಏನಿದೆ ಅಂದರೆ 2 ಏರ್ ಬ್ಯಾಗ್ಸ್ ಕಂಡು ಬರುತ್ತೆ. ಇದು ಆಲ್ಮೋಸ್ಟ್ ಗೌರ್ಮೆಂಟ್ ರೂಲ್ಸ್ ಆಗಿದೆಯಲ್ಲ ಯಾವುದೇ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರೆ, ಬೈ ಡಿಫಾಲ್ಟು 2 ಏರ್ ಬ್ಯಾಗ್ಸ್ ಅಂತ ಮ್ಯಾಂಡೇಟ್ ಬಂತು. ಸೊ ಕಂಫರ್ಟ್ ಏನಿದೆ 2 ಏರ್ ಬ್ಯಾಗ್ಸ್ ಬರುತ್ತೆ. ಟಾಪ್ ಏನಿದ್ದು 6 ಏರ್ ಬ್ಯಾಗ್ಸ್ ಕವರ್ ಆಗುತ್ತೆ. ಸೊ ಎಷ್ಟು ವೇರಿಯಂಟ್ಸ್ ಇದೆ ಕಂಫರ್ಟ್? ಕಂಫರ್ಟ್ ಸರ್ 1 ಲೀಟರ್ ಸೆಗ್ಮೆಂಟಲ್ಲಿ ಕಂಫರ್ಟ್ ಟೈಪ್ ಟಾಪ್ ಅಂತ ಸೆಗ್ಮೆಂಟ್ ಬರುತ್ತೆ. ಅದೇ 1.5 ಲೀಟರ್ ಇದು ಮತ್ತೆ ಜಿ ಬಿ ಪ್ಲಸ್ ಅಂತ ಬರುತ್ತೆ. ಅದೇ ಫೀಚರ್ ಇರ್ತಲ್ಲ 1.5 ಇದೆ, ಅದೇ ಫೀಚರ್ ಅಂತಾರೆ. ಮತ್ತು ಟಾಪ್ ಏನ್ ಎಕ್ಸ್ಪೆಕ್ಟೆಡ್ ಬರುತ್ತೆ ಅದೇ ಜಿ ಬಿ ಪ್ಲಸ್ ಅಂತಾರೆ. ಇದೇ 1.5 ಇರುತ್ತೆ. ಅಲ್ಲ, ವರ್ಟಸ್ ಇದಕ್ಕೆ ಡಿಫ್ರೆನ್ಸ್ ಸರ್? ಸರ್ ವರ್ಟಸ್ ಬಂದ್ಬಿಟ್ಟು ಸೆಡಾನು, ಇದು ಬಂದ್ಬಿಟ್ಟು SUV. ಸೆಗ್ಮೆಂಟ್ ವೈಸ್ ಚೇಂಜಸ್ ಆಗುತ್ತೆ. ಫೀಚರ್ಸ್ ಅಂತ 2 1 1.2 ಲೀಟರ್ ಇದೆ, 1.5 ಇದೆ ಸರ್. 1 ಲೀಟರ್ 1.5 ಹೌದು ಸರ್. ಒಳ್ಳೆ ಚೆನ್ನಾಗಿದೆ ಸರ್. ಕೋಲಾದಲ್ಲಿ ಏನು ಇಂಜಿನ್ ಯೂಸ್ ಮಾಡಿದ್ರೆ ಅಷ್ಟು ವರ್ಷದಿಂದ ಒಂದೇ ಇಂಜಿನ್ ಯೂಸ್ ಮಾಡ್ತಿದ್ದಾರೆ ಅಂದರೆ
ಏನು ಡಿಫ್ರೆನ್ಸ್ ಇದೆ ಫೀಚರ್ಸಲ್ಲಿ ಸರ್? ಪುಷಾಕು ಇದು ಆಲ್ಮೋಸ್ಟ್ ಸೇಮ್ ಫೀಚರ್ಸೇನೆ, ಅದು ನಿಮಗೆ ವೈರ್ಲೆಸ್ ಚಾರ್ಜಸ್ ಏನು ಬರೋಲ್ಲ, ಇದರಲ್ಲಿ ಬರುತ್ತೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಸಿಸ್ಟಮ್ ಬಂದುಬಿಟ್ಟು ಇದರಲ್ಲಿ 10 inches ಬರುತ್ತೆ, 10.5 inches, ಅದರಲ್ಲಿ 8.2 inches ಬರುತ್ತೆ. ಅದಕ್ಕಿಂತ ಇದು ಸಸ್ಪೆನ್ಷನ್ 30% ಸ್ಟಿಫರ್ ಆಗಿದೆ. ಸೊ ಅದರಿಂದ ನೀವು ರ್ಯಾಶ್ ಮಾಡೋದು ಕ್ರಾಸಿಂಗ್ ಹೋದಾಗಿಂದ ವಾಬ್ಲಿಂಗ್ ಫೀಲ್ ಆಗಲ್ಲ. ಬರೀ ಟಾಪ್ ಬರುತ್ತೆ ಸೀಟ್ಸ್ ಬೇಸ್ ಮತ್ತು ಮಿಡಲ್ ಏನು ಬರುತ್ತೆ ಫ್ಯಾಬ್ರಿಕ್ ಸೀಟ್ಸ್. ಇದು ಸೀಟ್ ಕವರ್ ಇಲ್ಲ ಫುಲ್ಲಿ ಲೆದರ್ ಲೆದರ್ ಸೀಟ್ಸ್ ಇದು ಮಿಡಲ್ ಸೀಟ್ಸ್ ಬೇಸ್ಲಿಲ್ಲ ಮಿಡಿವನ್ ಇಲ್ಲ ಮೋಲಿವ ಟಾಪ್ ಅಂಡ್ ಅಂದರೆ ಕುಶಾಕ್ ಒಂದೇ ಸೀಟ್ ಬರುತ್ತೆ. ಆಲ್ಮೋಸ್ಟ್ ಬಾಡಿಲ್ಲ ಸೇಮ್ ಇದೆ, ಬಟ್ ಇದೇ ಡಿಫ್ರೆನ್ಸ್ ಇದೆ ಅಷ್ಟೇ. ಕುಶಾಕ್ ಬಂದ್ಬಿಟ್ಟು ಸೇಮ್ ಪ್ಲಾಟ್ಫಾರ್ಮ್ ಅಲ್ಲೇ ಮಾಡಿದೆ, ಫೀಚರ್ ಡಿಫ್ರೆನ್ಸ್ ಇದೆ ಅಂತ ಅಷ್ಟೇ. ಫೀಚರ್ಸ್ ಏನಿದೆ ಸರ್? ಇಂಜಿನ್ ಕೂಡ ಸೇಮ್ ಲೈಕ್ ಈಗ ಹೇಳಿದ್ರೆ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ, ಪ್ರೈಸಿಂಗ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ. ಅದು ಪ್ರೈಸಿಂಗ್ ಅಲ್ಲಿ ಜಾಸ್ತಿ ಇಲ್ಲ, 20-30% ಡಿಫ್ರೆನ್ಸ್ ಇರುತ್ತೆ. ಅದೇನು ಏನೋ ಅಂತೀರಿ, ಒಬ್ಬರಿ ಒಂದು ಒಬ್ಬರಿಗೆ ಏನಿದೆ ಏನು ಒಬ್ಬರಿ ಒಬ್ಬರಿ 1 and 2 ಅಂದರೆ ಫೀಚರ್ PS61 ಯಾವ ಫ್ಯೂಲ್ ಅಪ್ 10% ಬೆಂಡೆಡ್ ಒಬ್ಬರಿ 1 ಅಂತಾರೆ. ಪೇಸ್ ಟೂ ಅಲ್ಲಿ ಅಪ್ ಟು 20% ಬೆಂಡೆಡ್ ಆಗಿರುತ್ತೆ. ಈಗ ನೋಡ್ತಾರೆ ಒಬ್ಬರಿ 1 ಆಯಿತಾ 2 ಸರ್ ಇಸ್ಕೊಂಡು ಹೇಳ್ತಾರೆ. ಅದು ವೆಹಿಕಲ್ ಲೆಂತ್ ವಿಡ್ತ್ ಆಗಿರ್ಬೋದು, ಒಬಿಡಿ ಒಂದು ಒಬಿಡಿ ಫ್ಯೂರ್ ಇಂಜೆಕ್ಷನ್ ಪೆಟ್ರೋಲ್ ಎರಡು ಇದೆಯಾ? ಪೆಟ್ರೋಲ್ ಅಷ್ಟೇ ಸರ್, ಡೀಸೆಲ್ ಡೀಸೆಲ್. ಇದು ಯಾವ ಮಾಡೆಲ್ ಸರ್? ಇದು ಟೈಗೋನ್ ಟಾಪ್ ಲೈನ್. ಟಾಪ್ ಲೈನ್ ನೋಡೋಣ. ಕಾರ್ ಡಿಸ್ಪ್ಲೇ ಇರ್ಬೇಕಾಗ